ವೆಲ್ಕಮ್ ಬ್ಯಾಕ್. ಚಿಕ್ಕೋಡಿಯಲ್ಲಿ ಪುತ್ರಿ ಗೆಲ್ಲಿಸಲು ಸತೀಶ್ ಜಾರಕಿಹೊಳಿ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಮಾಜಿ ಸಚಿವ ಶಶಿಕಲಾ ಜೊಲ್ಲೆ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ತಂತ್ರವನ್ನ ರೂಪಿಸಿದ್ದಾರೆ. ಶಶಿಕಲಾ ಜೊಲ್ಲೆ ಸ್ವಕ್ಷೇತ್ರ ನೆಪ್ಪಾಣಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅಲ್ಲೇ ಠಿಕಾಣಿ ಹಿಡಿದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪತ್ನಿ ಶಶಿಕಲಾ ಜೊಲ್ಲೆ ಅವರ ಕ್ಷೇತ್ರದಲ್ಲೇ ಕಾರ್ಯತಂತ್ರವನ್ನ ರೂಪಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ನಿಪ್ಪಾಣಿ ಎನ್ಸಿಪಿ ಮುಖಂಡ ಉತ್ತಮ ಪಾಟೀಲ್ ಕಾಂಗ್ರೆಸ್ಗೆ ಬಂದ, ಈಗಾಗಲೇ ಉತ್ತಮ ಪಾಟೀಲ್ ಕಾಂಗ್ರೆಸ್ಗೆ ಸೆಳೆಯುವಂತ ಪ್ಲಾನ್ ಸಕ್ಸಸ್ ಆಗಿದೆ. ಹೀಗಾಗಿ ಒಂದಷ್ಟು ಅಲ್ಲಿ ಸ್ಟ್ರಾಟಜಿಯನ್ನ ಸತೀಶ್ ಜಾರಕಿಹೊಳಿ ಮಾಡ್ತಿದ್ದಾರೆ. ಚಿಕ್ಕೋಡಿಯಲ್ಲಿ ಪುತ್ರಿಯನ್ನ ಗೆಲ್ಲಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಓಕೆ, ಈಗಾಗಲೇ ನಿಪ್ಪಾಣಿ ಎನ್ಸಿಪಿ ಮುಖಂಡ ಉತ್ತಮ್ ಪಾಟೀಲ್ ಅವರನ್ನು ಕೂಡ ಅವರು ಭೇಟಿಯಾಗಿದ್ದಾರೆ, ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಆಲ್ಮೋಸ್ಟ್ ಇದರಲ್ಲಿ ಸಕ್ಸಸ್ ಆಗಿದ್ದಾರೆ. ಶಶಿಕಲಾ ಜೊಲ್ಲೆ ವಿರುದ್ಧ ಕಡಿಮೆ ಅಂತರದಲ್ಲಿ ಉತ್ತಮ ಅವರು ಸೋತಿದ್ರು. ಕಳೆದ ಬಾರಿ ಕೈ ಟಿಕೆಟ್ ತಪ್ಪಿದ್ದಕ್ಕೆ ಎನ್ಸಿಪಿಯಿಂದ ಉತ್ತಮ ಅವರು ಸ್ಪರ್ಧಿಸಿದ್ರು. ಸದ್ಯ ನಿಪ್ಪಾಣಿಯಲ್ಲಿ 2 ಗಂಟೆಗಳ ಕಾಲ ಸಚಿವ ಸತೀಶ್ ಜಾರಕಿಹೊಳಿ ಮಾತುಕತೆಯನ್ನ ನಡೆಸಿದ್ದಾರೆ. ಉತ್ತಮ್ ಪಾಟೀಲ್ ಕುಟುಂಬದ ಜೊತೆ ಸತೀಶ್ ಜಾರಕಿಹೊಳಿ ಚರ್ಚೆಯನ್ನ ನಡೆಸಿದ್ದಾರೆ. ಶೀಘ್ರ ಉತ್ತಮ ಪಾಟೀಲ್ ಕಾಂಗ್ರೆಸ್ ಸೇರಲಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಉತ್ತಮ್ ಪಾಟೀಲ್ ಅವರು ಸೇರ್ತಾರೆ ಕಾಂಗ್ರೆಸ್ಗೆ ಎಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ನಿಪ್ಪಾಣಿಯಲ್ಲಿ ಉತ್ತಮ್ ಬೆಂಬಲದಿಂದ ಕಾಂಗ್ರೆಸ್ಗೆ ಹೆಚ್ಚಿನ ಬಲ ಬಂದಿದೆ ಅಂತಲೂ ಕೂಡ ಹೇಳಿದ್ದಾರೆ. ಈಗಾಗಲೇ ಮಗಳನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸಬೇಕು, ಈ ನಿಟ್ಟಿನಲ್ಲಿ ಒಂದಷ್ಟು ಸ್ಟ್ರಾಟಜಿಯನ್ನ ಇಲ್ಲಿ ಮಾಡ್ತಿದ್ದಾರೆ. ಅದರ ಜೊತೆಗೆ ಒಬ್ಬ ಸ್ಟ್ರಾಂಗ್ ಅಭ್ಯರ್ಥಿಯನ್ನ ಹೇಗಾದ್ರೂ ಮಾಡಿ ಪಕ್ಷಕ್ಕೆ ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಿಪ್ಪಾಣಿ ಎನ್ಸಿಪಿ ಮುಖಂಡ ಉತ್ತಮ್ ಪಾಟೀಲ್ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ಗೆ ಸೆಳೆಯುವಂತ ಪ್ಲಾನ್ ಸಕ್ಸಸ್ ಆಗಿದೆ. ಆಲ್ಮೋಸ್ಟ್ ಅವರು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ. ಕಳೆದ ಬಾರಿ ಶಶಿಕಲಾ ಜೊಲ್ಲೆ ವಿರುದ್ಧ ಕಡಿಮೆ ಅಂತರದಲ್ಲಿ ಉತ್ತಮ್ ಅವರು ಸೋತಿದ್ರು. ಹೀಗಾಗಿ ಈ ಬಾರಿ ಅವರನ್ನ ಪಕ್ಷಕ್ಕೆ ಕರೆತಂದ್ರೆ ಮಗಳಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸ್ಟ್ರಾಟಜಿಯನ್ನು ರೂಪಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಚಿಕ್ಕೋಡಿಯಲ್ಲಿ ಪುತ್ರಿ ಗೆಲ್ಲಿಸಲು ಸತೀಶ್ ಜಾರಕಿಹೊಳಿ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಮಾಜಿ ಸಚಿವ ಶಶಿಕಲಾ ಜೊಲ್ಲೆ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ತಂತ್ರವನ್ನ ರೂಪಿಸಿದ್ದಾರೆ. ಶಶಿಕಲಾ ಜೊಲ್ಲೆ ಸ್ವಕ್ಷೇತ್ರ ನೆಪ್ಪಾಣಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅಲ್ಲೇ ಠಿಕಾಣಿ ಹಿಡಿದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪತ್ನಿ ಶಶಿಕಲಾ ಜೊಲ್ಲೆ ಅವರ ಕ್ಷೇತ್ರದಲ್ಲೇ ಕಾರ್ಯತಂತ್ರವನ್ನ ರೂಪಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ನಿಪ್ಪಾಣಿ ಎನ್ಸಿಪಿ ಮುಖಂಡ ಉತ್ತಮ ಪಾಟೀಲ್ ಕಾಂಗ್ರೆಸ್ಗೆ ಬಂದ, ಈಗಾಗಲೇ ಉತ್ತಮ ಪಾಟೀಲ್ ಕಾಂಗ್ರೆಸ್ಗೆ ಸೆಳೆಯುವಂತ ಪ್ಲಾನ್ ಸಕ್ಸಸ್ ಆಗಿದೆ. ಹೀಗಾಗಿ ಒಂದಷ್ಟು ಅಲ್ಲಿ ಸ್ಟ್ರಾಟಜಿಯನ್ನ ಸತೀಶ್ ಜಾರಕಿಹೊಳಿ ಮಾಡ್ತಿದ್ದಾರೆ. ಚಿಕ್ಕೋಡಿಯಲ್ಲಿ ಪುತ್ರಿಯನ್ನ ಗೆಲ್ಲಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಓಕೆ, ಈಗಾಗಲೇ ನಿಪ್ಪಾಣಿ ಎನ್ಸಿಪಿ ಮುಖಂಡ ಉತ್ತಮ್ ಪಾಟೀಲ್ ಅವರನ್ನು ಕೂಡ ಅವರು ಭೇಟಿಯಾಗಿದ್ದಾರೆ, ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಆಲ್ಮೋಸ್ಟ್ ಇದರಲ್ಲಿ ಸಕ್ಸಸ್ ಆಗಿದ್ದಾರೆ. ಶಶಿಕಲಾ ಜೊಲ್ಲೆ ವಿರುದ್ಧ ಕಡಿಮೆ ಅಂತರದಲ್ಲಿ ಉತ್ತಮ ಅವರು ಸೋತಿದ್ರು. ಕಳೆದ ಬಾರಿ ಕೈ ಟಿಕೆಟ್ ತಪ್ಪಿದ್ದಕ್ಕೆ ಎನ್ಸಿಪಿಯಿಂದ ಉತ್ತಮ ಅವರು ಸ್ಪರ್ಧಿಸಿದ್ರು. ಸದ್ಯ ನಿಪ್ಪಾಣಿಯಲ್ಲಿ 2 ಗಂಟೆಗಳ ಕಾಲ ಸಚಿವ ಸತೀಶ್ ಜಾರಕಿಹೊಳಿ ಮಾತುಕತೆಯನ್ನ ನಡೆಸಿದ್ದಾರೆ. ಉತ್ತಮ್ ಪಾಟೀಲ್ ಕುಟುಂಬದ ಜೊತೆ ಸತೀಶ್ ಜಾರಕಿಹೊಳಿ ಚರ್ಚೆಯನ್ನ ನಡೆಸಿದ್ದಾರೆ. ಶೀಘ್ರ ಉತ್ತಮ ಪಾಟೀಲ್ ಕಾಂಗ್ರೆಸ್ ಸೇರಲಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಉತ್ತಮ್ ಪಾಟೀಲ್ ಅವರು ಸೇರ್ತಾರೆ ಕಾಂಗ್ರೆಸ್ಗೆ ಎಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ನಿಪ್ಪಾಣಿಯಲ್ಲಿ ಉತ್ತಮ್ ಬೆಂಬಲದಿಂದ ಕಾಂಗ್ರೆಸ್ಗೆ ಹೆಚ್ಚಿನ ಬಲ ಬಂದಿದೆ ಅಂತಲೂ ಕೂಡ ಹೇಳಿದ್ದಾರೆ. ಈಗಾಗಲೇ ಮಗಳನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸಬೇಕು, ಈ ನಿಟ್ಟಿನಲ್ಲಿ ಒಂದಷ್ಟು ಸ್ಟ್ರಾಟಜಿಯನ್ನ ಇಲ್ಲಿ ಮಾಡ್ತಿದ್ದಾರೆ. ಅದರ ಜೊತೆಗೆ ಒಬ್ಬ ಸ್ಟ್ರಾಂಗ್ ಅಭ್ಯರ್ಥಿಯನ್ನ ಹೇಗಾದ್ರೂ ಮಾಡಿ ಪಕ್ಷಕ್ಕೆ ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಿಪ್ಪಾಣಿ ಎನ್ಸಿಪಿ ಮುಖಂಡ ಉತ್ತಮ್ ಪಾಟೀಲ್ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ಗೆ ಸೆಳೆಯುವಂತ ಪ್ಲಾನ್ ಸಕ್ಸಸ್ ಆಗಿದೆ. ಆಲ್ಮೋಸ್ಟ್ ಅವರು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ. ಕಳೆದ ಬಾರಿ ಶಶಿಕಲಾ ಜೊಲ್ಲೆ ವಿರುದ್ಧ ಕಡಿಮೆ ಅಂತರದಲ್ಲಿ ಉತ್ತಮ್ ಅವರು ಸೋತಿದ್ರು. ಹೀಗಾಗಿ ಈ ಬಾರಿ ಅವರನ್ನ ಪಕ್ಷಕ್ಕೆ ಕರೆತಂದ್ರೆ ಮಗಳಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸ್ಟ್ರಾಟಜಿಯನ್ನು ರೂಪಿಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.